ಶಿರಾ ತಾಲೂಕು ಅಂಬೇಡ್ಕರ್ ಯುವ ಸೇನೆ ಸಮಿತಿಯಿಂದ ದಲಿತರ ಮೇಲೆ ಜಾತಿ ನಿಂದನೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ದಲಿತರ ಮೇಲೆ ಜಾತಿ ನಿಂದನೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಮೆರವಣಿಗೆ ಮಾಡಿಕೊಂಡು ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಹಸೀಲ್ದಾರ್ ನಹೀದಾ ಜಿಮ್ಜಿಮ್ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕುಮಾರ್, ನಗರಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ನಗರ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ, ತಾಲೂಕು ಸಂಚಾರಕರಾದ ಓಬಳೇಶ್, ಕಣ್ಣಮಿಲ ಹುಬ್ಬಳ್ಳಿ ಅಧ್ಯಕ್ಷರಾದ ವಿರೂಪಾಕ್ಷ, ಯುವ ಸೇನಾ ಬಳಗದ ಅಧ್ಯಕ್ಷರಾದ ಮೂರ್ತಿ ಉಪಸ್ಥಿತರಿದ್ದರು. ಇಕಡೆಗೆ ಬಾರ ಇನ್ನ ಬಾಬು ಜಗಜೀವನ್ ರಾಮ್ ಜೈ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಜೆ ಕಾಲೋನಿಯಲ್ಲಿ ಶಿಕ್ಷಕಿಯಾಗಿರುವ ಡಿವಿ ಪ್ರೇಮಾವತಿ ಇವರು ದಲಿತ ಮಹಿಳೆಯಾಗಿದ್ದು ಸದರಿ ಶಾಲೆ ಸುಮಾರು ಸದರಿ ಶಾಲೆಯಲ್ಲಿ ಸುಮಾರು 8-9 ವರ್ಷಗಳಿಂದ ತರಬೇತಿ ನಿರ್ವಹಿಸಿದ್ದ ಇವರು 2017ರಲ್ಲಿ ಸದರಿ ಶಾಲೆಗೆ ನೇಮಕವಾದ ಪ್ರಭಾರಿ ಮುಖ್ಯ ಶಿಕ್ಷಕಿ ಹಾಗೂ ಕುಮಾರಾಣಿ ಇವರು ಮೇಲ್ಜಾತಿ ವರ್ಗಕ್ಕೆ ಸೇರಿದ್ದು ದಲಿತ ಶಿಕ್ಷಣೆಯ ಮೇಲೆ ದೌರ್ಜನ್ಯ ಹಾಗೂ ಮಾಡಿರುವುದಲ್ಲದೆ ಕರ್ತವ್ಯ ಅಡ್ಡಿಪಡಿಸಿರುತ್ತಾರೆ. ಶಾಲೆಯ ಗೇಟ್ಗೆ ಬೀಗ ಹಾಕಿ ಶಿಕ್ಷಕಿಯನ್ನು ಹೊರಗೆ ನಿಲ್ಲಿಸಿರುತ್ತಾರೆ ಹಾಗೂ ಶಾಲೆಯ ಮಕ್ಕಳು ಸಹ ಇವರೊಂದಿಗೆ ಮಾತನಾಡದಂತೆ ಮೌಖಿಕ ಆಜ್ಞೆಯನ್ನು ಹೊರಡಿಸಿರುತ್ತಾರೆ ಹಾಗೂ ಗ್ರಾಮದ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ಕರೆಸಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡಿ ಅವರಿಂದಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ. ಪ್ರೇಮಾವತಿಯವರು ಈ ವಿಷಯವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ದೂರು ನೀಡಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೂ ಆಯೋಗಕ್ಕೂ ಕೂಡ ದೂರು ನೀಡಿದ್ದಾರೆ. ಸದರಿ ವಿಷಯದ ಬಗ್ಗೆ ಕಾಡುಗೋಡಿ ಪೊಲೀಸ್ ಠಾಣೆಗೂ ಕೂಡ ದೂರು ನೀಡಿರ್ತಾರೆ. ಆದರೆ ಈ ಶಿಕ್ಷಕಿಗೆ ಯಾವುದೇ ರೀತಿ ನ್ಯಾಯ ದೊರೆತಿರುವುದಿಲ್ಲ. ಈ ವಿಷಯ ಸಂಬಂಧಿಸಿದಂತೆ ಸದರಿ ಪ್ರೇಮಾವತಿ ಇವರಿಗೆ ನ್ಯಾಯ ದೊರೆತಿರುವುದರ ಜೊತೆಗೆ ವಾಣಿಶ್ರೀ ಅವರನ್ನು ಮತ್ತು ಉಮಾರಾಣಿಯವರನ್ನು ಅಮಾನತುಗೊಳಿಸಿ ಬೇರೆ ಕಡೆಗೆ ವರ್ಗಾಯಿಸಬೇಕಾಗಿ ಹಾಗೂ ಇವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ. ಹಾಗೆ ಮೂರನೇ ವಿಷಯ,
ಶೇರಪೇಟೆ ತಾಲೂಕಿನ ಸಂತೆಮಾರನಹಳ್ಳಿ ಹೋಬಳಿ ನಾರಾಯಣಪುರ ಗ್ರಾಮದಲ್ಲಿ ದಲಿತ ಮಹಿಳೆಯೊಬ್ಬರು ದಿನಾಂಕ 3/10/2019 ಈ ಊರಿಗೆ ಸಂಬಂಧಪಟ್ಟಂತಹ ಕೆರೆಯಲ್ಲಿ ಬಟ್ಟೆಯನ್ನು ತೊಳೆಯಲು ಹೋದಾಗ ಮೇಲ್ಜಾತಿಯ ವರ್ಗದವರು ಮಹಿಳೆಯನ್ನು ನಿಂದಿಸಿದ್ದಲ್ಲದೆ ದೌರ್ಜನ್ಯ ಎಸಗಿದ್ದು ಮತ್ತು ಇದೇ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕವನ್ನು ಕೂಡ ಧ್ವಂಸಗೊಳಿಸಿರುತ್ತಾರೆ. ಇವರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ. ಗೌರ್ಮೆಂಟ್ಗೆ ಬ್ರಾಸ್ ಮಾಡ್ಕೊಂಡು ಆದರೂ ಕೂಡ ಅವರ ಶಿಕ್ಷಕಿಗೆ ನ್ಯಾಯ ಸಿಕ್ಕಿಲ್ಲ. ಅವರು ನ್ಯಾಯದವರೆಗೂ ತೊಗೊಂಡು ಬೇಗಡೆ ದಲಿತ ಶಿಕ್ಷಕಿ ಅಂತ ಹೇಳ್ಬಿಟ್ಟು ಕೇವಲ ಒಬ್ಬ ಶಿಕ್ಷಕಿನ ಅದು ಸರ್ಕಾರಿ ಸ್ಕೂಲು ಅವ್ರ ಅಪ್ಪಂದೇನಲ್ಲ ಸರ್ಕಾರಿ ಸ್ಕೂಲ್ಗೆ ದೂರ ಹಾಕಿ ನಿರ್ಬಂಧ ಏನಕ್ಕೆ ಅವ್ರೇನು ಅಧಿಕಾರ ಇದೆ ಅವ್ರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಅಮಾನತ್ ಕಳಿಸ್ಬೇಕು ಇಮಿಡಿಯೇಟ್ಲಿ. ಶಿರಾ ತಾಲೂಕು ಬುಕ್ಕಪಟ್ಟಣದ ದೊಡ್ಡಕೆರೆ ನೀರು ಪೋಲು, ಅಧಿಕಾರಿಗಳೇ ಇತ್ತ ಗಮನ ಹರಿಸಿ. ಬುಕ್ಕಪಟ್ಟಣ ದೊಡ್ಡಕೆರೆ ಪೋಲಾಗುತ್ತಿದೆ, ಬೇಜವಾಬ್ದಾರಿ ತೋರುತ್ತಿರುವ ಅಧಿಕಾರಿಗಳು. ಬುಕ್ಕಪಟ್ಟಣ ಕೆರೆಗೆ 6 ಅಡಿ ನೀರು ಬಂದಿರುವುದು ಸಂತೋಷದ ವಿಚಾರ. ಈ ಹಿಂದೆ ಬರಗಾಲದಿಂದ ಕಂಗಾಲಾಗಿರುವ ರೈತರಿಗೆ ನೀರು ಬಂದಿರುವುದಕ್ಕೆ ಖುಷಿ ತರುವಂತಹ ವಿಚಾರವಾಗಿದೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನೀರು ಪೋಲಾಗುತ್ತಿರುವುದನ್ನು ಕಂಡು ರೈತರು ಕಂಗಾಲಾಗಿದ್ದಾರೆ. ಕುಡಿಯಲು ನೀರು ಇಲ್ಲದ ಕಾರಣ ಈ ಹಿಂದೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಪ್ರಾಣಿ ಪಕ್ಷಿಗಳಿಗೆ ನೀರು ಇಲ್ಲದಂತಾಗಿತ್ತು. ಅಲ್ಪ ಸ್ವಲ್ಪ ಮಳೆ ಆಗಿರುವುದರಿಂದ 6 ಅಡಿ ನೀರು ಬಂದು ಅದನ್ನು ಉಳಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ರೈತರು ಈ ಹಿಂದೆ ಅಂದರೆ 8 ವರ್ಷದ ಹಿಂದೆ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆವಾಗಲೇ ಜನರು ಮನವಿ ಮಾಡಿದ್ದರು, ಮಣ್ಣು ತೆಗೆಸುವುದು ಮನವಿ ಕೊಟ್ಟರು. ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಈ ಸಲ ತುಂಬ ನೀರು ಪೋಲಾಗುತ್ತಿರುವುದು ನಷ್ಟ ತುಂಬಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲ ದಿವಸ ಅಧಿಕಾರಿಗಳು ಭೇಟಿ ನೀಡಿ ರಿಪೇರಿ ಮಾಡಿಸುತ್ತೇನೆ, ಜೇಡಿ ಮಣ್ಣು ಹಾಕಿಸಿದರು, ಆದರೆ ನೀರು ಪೋಲಾಗುವುದನ್ನು ತಡೆಯಲು ಆಗುತ್ತಿಲ್ಲ ಅಥವಾ ನಿಂತಿಲ್ಲ. ಇಲ್ಲಿಯವರೆಗೆ 7 ದಿವಸ ಆದರೂ ಯಾವುದೇ ಸೂಕ್ತ ಕ್ರಮ ಹಾಗೂ ನೀರು ನಿಲ್ಲುವ ಕ್ರಮ ತೆಗೆದುಕೊಂಡಿಲ್ಲ, ನೀರು ಕೂಡ ನಿಂತಿಲ್ಲ. ಕಾಟು ಒಂದು ಹೋಗಿಲ್ಲ ನಾನು ಕರವೇ ಅಧ್ಯಕ್ಷ ಬುಕ್ಕಪಟ್ಟಣದ ಈ ಕೆರೆ ಅಧಿಕಾರಿಗಳು ಬಗ್ಗೆ ಇಷ್ಟೊಂದು ನೀರು ನಿರ್ಲಕ್ಷ್ಯವಾಗಿ ನೀರು ಹೋಗ್ತಾಯಿದೆ. ಇದ್ರ ಬಗ್ಗೆಗೆ ಯಾರು ಗಮನನೇ ಹರಿಸ್ಕೊಂಡಂಗೆ ಇದ್ದಾರೆ. ಮೇಲಧಿಕಾರಿಗಳು ತಕ್ಷಣ ಇದ್ರ ಬಗ್ಗೆಗೆ ಏನಾದ್ರು ಗಮನ ಹರಿಸಿ ಕುಡಿಯೋಕ್ಕೆ ನೀರಿಲ್ಲದ ಜನ ಸಾಯ್ತಾ ಇದ್ದಾರೆ. ಇರಾವು ನೀರಾರು ದನಕರಿಗೆ ಉಪಯೋಗ ಆಗಲಿ ಅಂತ ಈ ಏನು ಅಧಿಕಾರಿಗಳು ಇದ್ದಾರೆ, ರಾಜಕೀಯದವರು ಇದ್ದಾರೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ. ಎಷ್ಟು ದಿನದಿಂದ ಹೋಗ್ತಾ ಇದ್ದಾವೆ? ಇವತ್ತಿಗೆ ಆಗಲೇ 15 ದಿವಸದಿಂದ ಹೋಗ್ತಾ ಇದ್ದಾವೆ. 15 ದಿವಸದಿಂದ ನೀರು ಹೋಗ್ತಾ ಇದ್ದಾವೆ. ಎಷ್ಟು ಅಡಿ ಬಂದಿದ್ದು ನೀರು? ನೀರು ಒಂದು 6 ಅಡಿ 6 ಅಡಿ ನೀರು ಬಂದಿತ್ತು. ಅದ್ರ ಬೆಳೆ ಇವಾಗ 1 ಅಡಿ ನೀರೇನೆ ಎಷ್ಟಾಗಿ ಹೋಗ್ತಾ ಇದ್ದಾವೆ. ಇದ್ರ ಬಗ್ಗೆ ಗಮನ ಯಾರು ಹರಿಸೋದು ಕಾಣಲ್ಲ. ಜೇಡಿ ಹಾಕಿದೀವಿ, ಅದು ಹಾಕಿದೀವಿ, ಇದು ಹಾಕಿದೀವಿ ಅಂತಾರೆ. ನೀರು ಪೂರ್ತಿ ಹೋಗ್ತಲೇ ಇದ್ದಾವೆ. ಇಷ್ಟು ನೀರು ಕುಡಿಬೇಕು ಅಂದರೆ ಭಗವಂತ ದೇವ್ರು ಕೊಟ್ಟರು, ಪೂಜಾರಿ ಕೊಡಲ್ಲ ಅಂತಾರಲ್ಲ, ಆ ಲೆಕ್ಕಕ್ಕೆ ಆಗೈತೆ. ಇದ್ರ ಬಗ್ಗೆ ಅಧಿಕಾರಿಗಳು ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ, ಇದನ್ನು ನೀರು ನಿಲ್ಲಿಸೋ ಅಂಥ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಹೇಳ್ತಿನ. 7-8 ವರ್ಷದ ಹಿಂದೆ ಈ ಥರ ಅವತ್ತಿಂದ ಇವತ್ತಿನವರೆಗೂ ಇದ್ರ ಬಗ್ಗೆ ಗಮನ ಕೆರೆ ಒಣಗಿದ್ರು ಬಂದು ಗಮನ ಹರಿಸ್ತಿಲ್ಲ. ಮುಂಚೆಲ್ಲಿ 7-8 ವರ್ಷದಿಂದನೂ ಹಿಂಗೆ ನಡೀತಲೇ ಐತೆ. ಅದ್ರ ಬಗ್ಗೆ ಯಾರು ಗಮನನೇ ಆಗಲಿ, ಊರಿನವರೇ ಆಗಲಿ, ರಾಜಕೀಯದವರೇ ಆಗಲಿ, ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದನ ಕರಿಗೆ ಫಸ್ಟು ಕುಡಿಯೋಕ್ಕೆ ನೀರಿಲ್ಲದ ಪರಿಸ್ಥಿತಿ ಜನಕ್ಕೆ ಬಂದಿತ್ತು. ಆದರೆ ಭಗವಂತ ಕೊಟ್ಟರು ಇದನ್ನು ರೈತ್ರಿಗೆ ಬಳಸ್ಕೊಳಕ್ಕೆ ಬರ್ತಾ ಇಲ್ಲ. ರೈತರ ಪರವಾಗಿ ಹೇಳ್ತಾ ಇದ್ದೀನಿ, ಇದು ಏನು ಅಧಿಕಾರಿಗಳು ಇದ್ದಾರೆ, ಇದು ಕೆರೆ ಇಲಾಖೆಯರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.